ಸ್ನೇಹಿತರೆ ಇವತ್ತಿನ ದೊಡ್ಡದ್ ನಮ್ಮ ಕರ್ನಾಟಕ ರಾಜ್ಯದ ಜಿಲ್ಲಾ ಹಾಲು ಉತ್ಪಾದನಾ ಸಹಕಾರಿ ಸಂಸ್ಥೆಯಲ್ಲಿ ಇರೋ ಹುದ್ದೆಗಳ ಬಗ್ಗೆ ಹೊಡೆದಲ್ಲೂ ಸಂಪೂರ್ಣ ತಿಳಿಸ್ಕೊಡ್ತವೆ ತುಂಬ ಜನ ಅಭ್ಯರ್ಥಿ ಕನಸಿರತ್ತೆ ಈ ಒಂದು ಹಾಲು ಉತ್ಪಾದನಾ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಹೊಸದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಅಧಿಸೂಚಿ ನೋಡಿಸಿ ಹೊಸ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಎಲ್ಲ ಒಂದು ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರರಿಗೆ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಅರ್ಜಿ ಸಲ್ಲಿಸಿ ಮತ್ತು ಮಹಿಳೆಯರಿಗೆ ಅವಕಾಶ ಇರುತ್ತೆ ಮಹಿಳಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಇಲ್ಲಿ ಅಭ್ಯರ್ಥಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅದೇನಂದರೆ ಒ ಬಿ ಸಿ ಅಭ್ಯರ್ಥಿ ಮತ್ತು ಎಸ್ ಎಸ್ ಟಿ ಅಭ್ಯರ್ಥಿಗೆ ಇಲ್ಲಿ ವಯಸ್ಸಿನ ಮಿತ್ವ ಕೂಡ ಸರಿಲಿಕ್ಕಿರತ್ತೆ ಒಂದು ಶಿಕ್ಷಕರೇ ಅದೆಷ್ಟು ಸರಿಲಿಕ್ಕಿರತ್ತೆ ಏನು ಅಂತ ತೊಡಗಲು ಸಂಪೂರ್ಣ ತಿಳಿಸ್ಕೊಟ್ಟಿರ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಯಾವ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎಷ್ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಮತ್ತು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸಹ ಎಷ್ಟು ಇರತ್ತೆ ಅರ್ಜಿ ಸಲ್ಲಿಸೋ ಹೊತ್ತಿನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿಯಾಗಿರತ್ತೆ ಪ್ರಾರಂಭ ದಿನಾಂಕ ಕೊನೆಯ ದಿನಾಂಕ ಇದ್ರ ಬಗ್ಗೆನ ಸಂಪೂರ್ಣ ತಿಳಿಸ್ಕೊಟ್ಟಿರ್ತೇವೆ ಆದಷ್ಟು ಡೋಂಟ್ ಸ್ಕಿಪ್ ಮಾಡದೆ ಕೊಣ್ತು ಮತ್ತು ಇನ್ನೊರೆಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋ ಅಲ್ಲ ಹೊಸ ಹೊಸ ಅಪ್ಡಿಯರ್ಗು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸಾತ್ರೆ ಇಲ್ಲಿ ಹೊಸದಾಗಿ ಅಧಿಸೂಚನೆ ಬಿಟ್ಟಂಥ ದಿನಾಂಕ ಇಲ್ಲಿ ಕೊಟ್ಟಿದ್ದ ರಣಿ ಮಲಗಡೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಹೊಸದಾಗಿ ಒಂದು ಅಧಿಸೂಚನೆ ಆಗಿರತ್ತೆ ಈ ಒಂದು ಅಧಿಸೂಚನೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಸಿಗುತ್ತೆ ಅಲ್ಲಿದ್ದಂತೆ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅದರಲ್ಲಿ ತುಂಬ ಜನ ಕಮೆಂಟ್ ಬಾಕ್ಸ್ ಕಮೆಂಟಿ ಮಾಡಿದ್ರೆ ಸರ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕ್ರಿಯೇಟ್ ಮಾಡಂತ ನೋಡಿ ಸ್ನೇಹಿತರೆ ನಿಮಗೋಸ್ಕರನೇ ಕ್ರಿಯೇಟ್ ಮಾಡಿದ್ದೇವೆ ಲಿಂಕು ತೊಳಗಡೆ ಡಿಸ್ಕಪ್ ಭಾಷಣದಲ್ಲಿ ಇರತ್ತೆ ಅಥವಾ ಅಬೌ ಸೆಕ್ಷನ್ನಲ್ಲಿ ಇರೋತ್ತೆ ಅಲ್ಲಿದಂತೆ ನೀವು ಜಾಯ್ನ್ ಮಾಡಿಕೊಂಡು ಈ ಒಂದು ಪಿ ಡಿ ಎಫ್ ಫಾರ್ಮನ್ನ ಡೌನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಬನ್ನಿ ಸ್ನೇಹಿತರೆ ಹುದ್ದೆ ಬಗ್ಗೆ ಒಂದೊಂದು ತಿಳಿಸ್ಕೊಡ್ತೇವೆ ಇಲ್ಲಿ ಖಾಲಿ ಇರುವ ಮೊದಲನೇ ಪೋಸ್ಟು ಉಪ ಒಂದು ವ್ಯವಸ್ಥಾಪಕ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಎರಡನೇದಾಗಿ ಉಪ ವ್ಯವಸ್ಥಾಪಕರು ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗ್ ಕರೆದಿರ್ತಾರೆ ಮತ್ತು ಮಾರ್ಕೆಟಿಂಗ್ ಅಧಿಕಾರಿ ಪೋಸ್ಟ್ ಖಾಲಿ ಇರೋತ್ತೆ ಉಪ ವ್ಯವಸ್ಥಾಪಕರು ಹಣಕಾಸು ಅಧಿಕಾರಿ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಉಪ ಒಂದು ವ್ಯವಸ್ಥಾಪಕರು ಖರೀದಿ ಸಹಾಯಕ ಒಂದು ವ್ಯವಸ್ಥಾಪಕ ಪೋಸ್ಟಿಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಇದನ್ನು ಹೊರತುಪಡಿಸಿ ಆಡಳಿತ ಅಧಿಕಾರ ತಾಂತ್ರಿಕ ಅಧಿಕಾರಿಗಳು ಮಾರ್ಕೆಟಿಂಗ್ ಅಧಿಕಾರಿಗಳು ಲೆಕ್ಕಪತ್ರ ಅಧಿಕಾರಿಗಳು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು ಉಗ್ರಹಣ ಅಧಿಕಾರಿಗಳು ಮತ್ತು ಸಿಸ್ಟಮ್ ಅಧಿಕಾರಿಗಳು ಮಾರ್ಕೆಟಿಂಗ್ ಒಂದು ಆಪರೇಟರ್ ಖಾಲಿರತೆ ಇದನ್ನು ಹೊರತುಪಡಿಸಿ ಡೈರಿ ಮಿಲ್ವಿಚಾರಕ ಗ್ರೇಡ್ ಟು ಪೋಸ್ಟ್ ಖಾಲಿ ಆತ ಸೇತ್ರ ಸಹಾಯಕರ ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ಸಹಾಯಕ ಗ್ರೇಡ್ ಟು ಹುದ್ದೆಗೆ ಅರ್ಜಿ ಹೋಗಿ ಕರೆದಿರ್ತಾರೆ ರಸಾಯನಶಾಸ್ತ್ರಜ್ಞ ಗ್ರೇಡ್ ಟು ಹುದ್ದೆಗೆ ಅರ್ಜಿಂಗ್ ಕರೆದಿರ್ತಾರೆ ಜೂನಿಯರ್ ಒಂದು ಸಿಸ್ಟಮ್ ಆಫ್ ರಿಟರ್ ಖಾಲಿ ಇರತ್ತೆ ಹಿರಿಯ ಒಂದು ಚಾಲಕರು ಅಂದ್ರೆ ಡ್ರೈವರ್ ಪೋಸ್ಟ್ಗಳು ಖಾಲಿ ಇರತ್ತೆ ಆಡಳಿತ ಒಂದು ಸಹಾಯಕರು ಗ್ರೇಟ್ ತ್ರೀ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಕೊನೆಯಲ್ಲಿ ಡ್ರೈವರ್ ಪೋಸ್ಟ್ಗಳು ಖಾಲಿ ಇರತ್ತೆ ಇದರಲ್ಲಿ ಯಾವ ಬೇಕಾದ ಒಂದು ಪೋಸ್ಟಿಂಗ್ ಅರ್ಜಿ ಸಲ್ಲಿಸಲು ಅವಕಾಶ ಇರೋದು ಯಾವೊಂದು ಮನಸ್ಸಿಗೆ ಬರುತ್ತಲ್ಲ ನಿಮ್ಮ ಶೈಕ್ಷಣಿಕ ಅರಾತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಮುಂದೂಗಡೆ ತಿಳಿಸ್ಕೊಡ್ತೇವೆ ಎಷ್ಟೊಂದು ವಿದ್ಯಾರ್ಹತೆ ಆಗಿರಬೇಕಂತ ತುಂಬ ಜನ ಮಹಿಳಾ ಅಭ್ಯರ್ಥಿಗಳು ಅನ್ಕೋತಿರ್ಬೋದು ನಮಗೆ ಅವಕಾಶ ಇರುತ್ತೆ ಇಲ್ಲ ಅಂತ ನೋಡಿ ಸ್ನೇಹಿತರೆ ನೀವು ಕೂಡ ಅರ್ಜಿ ಸಲ್ಲಿಸಿ ಇಬ್ಬರು ಕೂಡ ಅವಕಾಶ ಇರತ್ತೆ ಇನ್ನು ಶೈಕ್ಷಣಿಕ ಅರ್ಹತೆಗೆ ಬರೋದಾದರೆ ಅಭ್ಯರ್ಥಿಗಳು ಮೊದಲದಾಗಿ ಮಾನ್ಯತೆ ಪಡೆದ ಮನೆಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಹತ್ತನೇ ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿ ಅಂದರೆ ಎಸ್ ಎಸ್ ಎಲ್ ಸಿ ಪಾಸಾಗಿರಬೇಕು ಇದನ್ನು ಹೊರತುಪಡಿಸಿ ಸಿ ಎ ಕಂಡು ಪಿ ಯು ಸಿ ಪಾಸಾದವರು ಅರ್ಜಿ ಸಲ್ಲಿಸಿ ಅಂದರೆ ಹನ್ನೆನೇತೆ ಕಂಪ್ಲೀಟ್ ಮಾಡಿರಬೇಕು ಇನ್ನು ಐ ಟಿ ಐ ಹೊಂದಿದವರು ಅರ್ಜಿ ಸಲ್ಲಿಸಿ ಪದವಿ ಕಂಪ್ಲೀಟ್ ಮಾಡಿದವರು ಅರ್ಜಿ ಸಲ್ಲಿಸಿ ಬಿ ಟೆಕ್ ಹೊಂದಿದವರು ಅರ್ಜಿ ಸಲ್ಲಿಸಲು ಅವಕಾಶ ಇರತ್ತೆ ಅವನು ವೀಕ್ಷಕರು ಇಷ್ಟೊಂದು ಶೈಕ್ಷಣಿಕ ಅರ್ಹತೆ ಹೊಂದಿರಬೇಕು ಇದು ಕೂಡ ಮಾನ್ಯತೆ ಪಡೆದ ಮನಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಪಾಸಾಗಿರಬೇಕಾಗತ್ತೆ ಇನ್ನು ಎರಡು ಸಾವಿರದ ಅಂತೆ ಅಭ್ಯರ್ಥಿಗಳು ಇಲ್ಲಿ ಆಯ್ಕೆ ಆದರೆ ನಿಮಗೆ ಮಂತ್ಲಿ ವೇತನ ಎಷ್ಟು ಎಷ್ಟೆಷ್ಟು ಇರುತ್ತೆ ಅಂತ ತಿಳಿಸಿಕೊಡ್ತೇವೆ ಈ ಒಂದು ಒಂದು ವ್ಯವಸ್ಥಾಪಕರ ಹುದ್ದೆಗೆ ಎಲ್ಲ ಒಂದು ಪೋಸ್ಟಿಗೆ ಐವತ್ತಾರು ಸಾವಿರದ ಎಂಟುನೂರಂದ ತೊಂಬತ್ತೊಂಬತ್ತು ಸಾವಿರದ ಆರುನೂರವರೆಗೆ ಮಂತ್ಲಿ ವೇತನ ಆಗಿರತ್ತೆ ಉಳಿದ ಒಂದು ಸಹಾಯಕ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಐವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿದಿಂದ ತೊಂಬತ್ತೇಳು ಸಾವಿರದ ಒನ್ನೂರವರಿಗೆ ಮಂತ್ಲಿ ವೇತನ ಆಗಿರತ್ತೆ ನೋಡಿ ಸ್ನೇಹಿತರೆ ಇಲ್ಲಿ ಮಾರ್ಕೆಟಿಂಗ್ ಒಂದು ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಅಧಿಕಾರಿ ಆಗ್ಬೋದು ಅಥವಾ ಲೆಕ್ಕ ಒಂದು ಪತ್ರ ಅಧಿಕಾರಿ ಆಗ್ಬೋದು ನಲವತ್ತ್ಮೂರು ಸಾವಿರದ ಒನ್ನೂರರಿಂದ ಎಂಬತ್ತ್ಮೂರು ಸಾವಿರದ ಒಂಬತ್ನೂರರಿಗೆ ಮಂತ್ಲಿ ವೇತನ ಆಗಿರತ್ತೆ ಕೊನೆಯಲ್ಲಿ ಮಾರುಕಟ್ಟೆ ಅಧಿಕಾರಿಗಳು ಮತ್ತು ಡೈರಿ ಒಂದು ಮೇಲುವಿಚಾರ ಹುದ್ದೆಗೆ ಈ ಒಂದು ಪೋಸ್ಟ್ಗಳಿಗೆ ಮೂವತ್ತ್ಮೂರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಅರವತ್ತೆರಡು ಸಾವಿರದ ಆರುನೂರಿಗೆ ಮಂತ್ಲಿ ವೇತನ ಆಗಿರತ್ತೆ ಇನ್ನು ಮಾರುಕಟ್ಟೆ ಸಹಾಯಕ ದರ್ಜೆ ಟು ಪೋಸ್ಟ್ಗಳು ಮತ್ತು ಕ್ಷೇತ್ರ ಸಹಾಯಕರು ಮತ್ತು ಡ್ರೈವರ್ ಪೋಸ್ಟ್ಗಳಿಗೆ ಮತ್ತು ಹಿರಿಯ ಒಂದು ಚಾಲಕರಿಗೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಐವತ್ತೆರಡು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಮಂತ್ಲಿ ವೇತನ ಆಗಿರತ್ತೆ ಕೊನೆಯಲ್ಲಿ ಒಂದು ಲೆಕ್ಕ ಸಹಾಯಕ ದರ್ಜೆ ತ್ರೀ ಹುದ್ದೆಗೆ ಅಂದರೆ ಲೆಕ್ಕಾಧಿಕಾರಿ ಹುದ್ದೆಗಳು ಇಪ್ಪತ್ತೊಂದು ಸಾವಿರದ ನಾಲ್ಕುನೂರಂದ ನಲವತ್ತೆರಡು ಸಾವಿರರಿಗೆ ಮಂತ್ಲಿ ವೇತನ ಆಗಿರತ್ತೆ ಆದಷ್ಟು ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ವಯಸ್ಸಿನ ಮಿತಿಗೆ ಬರೋದಾದರೆ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಯಾವುದೋ ಒಂದು ಸರ್ಕಾರಿ ಹುದ್ದೆ ಆಗ್ಬೋದು ಅಥವಾ ಫ್ರೈಟ್ ಹುದ್ದೆ ಆಗ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ ಆದರೆ ನೀವು ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದು ಕೆಲಸ ಮಾಡಬೇಕು ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಂತೆ ನಿಮ್ಮ ವಯಸ್ಸಿನ ಮಿತಿಯನ್ನು ಲೆಕ್ಕಾಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಂತ ಅನೌನ್ಸ್ಮೆಂಡಿರ್ತಾರೆ ಇಷ್ಟು ಅರ್ಜಿ ಸಲ್ಲಿಸಿದರೆ ತುಂಬ ಒಳ್ಳೆಯದು ಇನ್ನು ಗರಿಷ್ಠ ವಯಸ್ಸು ನೋಡಿ ಮೂವತ್ತೈದು ವರ್ಷದ ತನಕ ಅವಕಾಶ ಇರುತ್ತೆ ಆದರೆ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಇರೋದ್ರಿಂದ ನೀವೇನಾದರೂ ಒ ಬಿ ಸಿ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ಒಂಥವರಾಗಿದ್ದಾರೆ ನಿಮಗೆ ಮೂರು ವರ್ಷದ ತನಕ ಸರಿಲಿಕ್ಕೆ ಇರುತ್ತೆ ಇದರಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಎ ಮತ್ತು ತ್ರೀ ಬಿ ಸೇರಿದವರು ಬರ್ತಾರೆ ನಿಮಗೂ ಕೂಡ ಮೂರು ವರ್ಷದ ತನಕ ಸರಿಲಿಕ್ಕೆ ಇರುತ್ತೆ ಮತ್ತು ಎಸ್ ಟಿ ಅಭ್ಯರ್ಥಿಗೆ ಐದು ವರ್ಷದ ತನಕ ಇರುತ್ತೆ ನೋಡಿಕೊಂಡು ಅರ್ಜಿ ಸಲ್ಲಿಸಿ ಇನ್ನು ಅರ್ಜಿ ಶುಲ್ಕಕ್ಕೆ ಬರೋದಾದರೆ ಎಸ್ ಸಿ ಎಷ್ಟಿ ಅಭ್ಯರ್ಥಿಗಳು ಕೆಡಿಗರಿ ಒಂದಕ್ಕೆ ಸೇರಿದವರಿಗೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿ ಕಟ್ಟಬೇಕು ಮತ್ತು ಎಲ್ಲ ಒಂದು ಇತರೆ ವರ್ಗದವರಿಗೆ ಒಂದು ಸಾರಿ ಕಟ್ಟಬೇಕಾಗತ್ತೆ ನೋಡಿ ಸ್ನೇಹಿತರೆ ಕೆಲವ್ರ ಹತ್ತಿರ ದುಡ್ಡು ಇರತ್ತೆ ಕೆಲವರ ಹತ್ತಿರ ಅಭ್ಯರ್ಥಿಗಳ ಹತ್ತಿರ ದುಡ್ಡು ಇರೋದಲ್ಲ ಇಷ್ಟೊಂದು ಅರ್ಜಿ ಶುಲ್ಕ ಕೊಟ್ಟು ಅವ್ರಿಗೆ ನೀವು ಅರ್ಜಿಯನ್ನು ಸಲ್ಲಿಸ್ತೀರ ಆದರೆ ನಿಮಗೆ ಕೆಲಸ ಕೊಡ್ತಾರ ಕೊಡಲ್ಲ ಅಂತ ಏನು ಗ್ಯಾರಂಟಿ ನೋಡಿ ಸ್ನೇಹಿತರೆ ಇಷ್ಟೊಂದು ಅರ್ಜಿ ಶುಲ್ಕ ತೊಗೋಬಾರ್ದು ಭಾಳ ಅಂದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ನೂರು ರೂಪಾಯಿ ತೊಗೋಬೋದು ಒ ಬಿ ಸಿ ಅಭ್ಯರ್ಥಿಗೆ ಎರಡು ನೂರ ಐವತ್ತು ರೂಪಾಯಿ ತೊಗೊಳ್ಳಿ ಇದು ಯಾವುದೇ ರೀತಿಯಾಗಿ ತೊಂದರೆ ಇರೋದಲ್ಲ ಒಂದು ಸಾವಿರ ರೂಪಾಯಿ ನೋಡಿ ಸ್ನೇಹಿತರೆ ಎರಡು ಮೂರು ದಿನ ಕೆಲಸಕ್ಕೆ ಹೋದಾನೆ ಒಂದು ಸಾವಿರ ಗೋಳಿ ಆದಷ್ಟು ನೀವು ವಿಚಾರ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಯಾವುದೇ ರೀತಿಯಾಗಿ ತೊಂದರೆ ಮಾಡ್ತಾಯಿಲ್ಲ ಅಭ್ಯರ್ಥಿಗಳಿಗೆ ಉಪಯೋಗ ಅಲ್ಲ ಅಂತಲೇ ತಿಳಿಸ್ತಾ ಇರೋದು ಆದಷ್ಟು ಅರ್ಜಿ ಸಲ್ಲಿಸೋರು ಅರ್ಜಿ ಸಲ್ಲಿಸಿ ತುಂಬ ಜನ ಇರತ್ತೆ ಈ ಒಂದು ಹಾಲು ಉತ್ಪಾದನೆಯಲ್ಲಿ ನಾನು ಕೂಡ ಒಂದು ಕೆಲಸ ಮಾಡಬೇಕು ಅಲ್ಲಿದಂಥ ಸಂಬಳ ತೊಗೋಬೇಕು ತುಂಬ ಜನ ಅಭ್ಯರ್ಥಿಗಳಿಗೆ ಕನಸು ಇರತ್ತೆ ಇಷ್ಟೊಂದು ಅರ್ಜಿ ಶುಲ್ಕ ನೋಡಿಕೊಂಡು ಅರ್ಜಿ ಬಿಟ್ಟು ಬಿಡ್ತಾರೆ ಅವನು ವೀಕ್ಷಕರೇ ತುಂಬ ಜನ ಇದೇ ರೀತಿಯಾಗಿ ಹುದ್ದೆ ಪಡೆದುಕೊಳ್ಳೋದು ತುಂಬ ಜನ ನಿರಾಕರಿಸಿರ್ತಾರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೊಂದು ಕಮೆಂಟ್ ಬಾಕ್ಸ್ ಕೂಡ ಕಮೆಂಟ್ ಮಾಡಬಹುದು ಇದು ಕೂಡ ಆನ್ಲೈನ್ ಮುಖಾಂತರವಾಗಿ ಪೌಚಿಸಬೇಕಾಗತ್ತೆ ಈ ಒಂದು ಅರ್ಜಿ ಶುಲ್ಕಗಳು ಆಯ್ಕೆ ಪ್ರಕ್ರಿಯೆಗೆ ಬರೋದಾದ್ರೆ ಇದಕ್ಕೆ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ ಇನ್ನು ಎರಡನೇದಾಗಿ ಸಂದರ್ಶನ ಮೂರನೇದಾಗಿ ದಾಖಲೆ ಪರೀಕ್ಷೆ ನಡೆಸಿ ನೇರವಾಗಿ ಆಯ್ಕೆಯನ್ನು ಮಾಡ್ತಾರೆ ಅವನ ವೀಕ್ಷಕರೇ ಮುಂದುವರೆ ತಿಳಿಸ್ಕೊಡ್ತೇವೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ಇನ್ನು ಆನ್ಲೈನ್ ಮುಖಾಂತರಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಪ್ರಮುಖ ದಿನಾಂಕಗಳು ಇಲ್ಲಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಅರ್ಜಿ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಕೊಟ್ಟಿದ್ದಾರೆ ಮತ್ತು ಅರ್ಜಿ ಸುಲ್ಕ ಪಾವತಿಸಲು ಕೊನೆಯ ದಿನಾಂಕ ಏಳು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅವಕಾಶ ಇರತ್ತೆ ಈ ರೋಗ ನೀವು ಅರ್ಜಿ ಸಲ್ಲಿಸೆ ಕೊನೆಯ ದಿನಾಂಕದಂದು ನೀವು ಏನಾದರೂ ಅರ್ಜಿ ಸಲ್ಲಿಸೋಕೆ ಹೋದರೆ ಸರ್ವರು ತುಂಬ ಅಂದರೆ ತುಂಬ ಆಗಿಬಿಡುತ್ತೆ ಇಲ್ಲಿ ತುಂಬ ಜನ ಕೇಳಬಹುದು ಸರ್ ವೆಬ್ಸೈಟ್ಗೆ ತಿಳಿಸ್ಕೊಟ್ಟಿಲ್ಲ ಅಂತ ನೋಡಿಸ್ತೇತರೆ ಈ ಡಿಸ್ಪ್ಲೇ ವೆಬ್ಸೈಟ್ ಕಾಣಿಸ್ತಾ ಇದ್ದಲ್ಲ ಇದೇ ಒಂದು ವೆಬ್ಸೈಟ್ ಮುಖಾಂತರಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಆರ್ ಬಿ ಕೆ ಎಮ್ ಯು ಎಲ್ ಇನ್ಗೆ ಭೇಟಿ ಮಾಡಿಕೊಂಡು ಆನ್ಲೈನ್ ಮುಖಾಂತರಗೆ ರಿಜಿಸ್ಟರ್ ಆಗಿ ಆಮೇಲೆ ಲಾಗಿನ್ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಎಲ್ಲ ಒಂದು ದಾಖಲಾತಿ ಸಬ್ಮಿಟ್ ಮಾಡಬೇಕಾಗತ್ತೆ ತುಂಬ ಜನ ಕೊನೆಯ ದಿನಾಂಕದೊಂದು ಅರ್ಜಿ ಸಲ್ಲಿಸೋಕೆ ಹತ್ತಿರ ಆದರೆ ಸರ್ವ್ರು ತುಂಬ ಬಿಝಿ ಇರೋದ್ರಿಂದ ಮತ್ತೆ ವಾಪಸ್ ಬರ್ತೀರಾ ಆ ರೀತಿಯಾಗಿ ಆಗಬಾರ್ದು ಇದೇ ಒಂದು ವೆಬ್ಸೈಟ್ ಮುಖಾಂತರಗೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ಕಲ್ಲಿರೋ ಸಂಸ್ಥೆ ಹೆಸರು ನಮ್ಮ ಕರ್ನಾಟಕ ರಾಜ್ಯದ ಈ ಒಂದು ರಾಯಚೂರು ಜಿಲ್ಲೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಮತ್ತು ಕೊಪ್ಪಳ ಜಿಲ್ಲಾ ವಿಜಯನಗರ ಇಷ್ಟು ಒಂದು ನಾಲ್ಕರಿಂದ ಐದು ಜಿಲ್ಲೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ನಿಮಗೆ ಯಾವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸ್ತಿರಲ್ಲ ಆ ಒಂದು ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇದು ಸಂಪೂರ್ಣವಾಗಿ ರಾಯಚೂರು ಬಳ್ಳಾರಿ ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದನಾ ಸಂಸ್ಥೆಯಲ್ಲಿ ಖಾಲಿರೋ ಪೋಸ್ಟ್ ಆಗಿರತ್ತೆ ಟೋಟಲ್ ಆಗಿ ಅರವತ್ತ್ಮೂರು ಹುದ್ದೆ ಖಾಲಿರತ್ತೆ ಮತ್ತು ಪೋಸ್ಟ್ ಹೆಸರು ಈಗಾಗಲೇ ತಿಳಿಸಿಕೊಟ್ಟಿದ್ದೇವೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಅರ್ಜಿ ಸಲ್ಲಿಸೋ ಅಭ್ಯರ್ಥಿಗೆ ಪ್ರಮುಖ ದಾಖಲಾತಿ ನೋಡಿ ಇಲ್ಲಿ ಮೊದಲೇದಾಗಿ ನಿಮ್ಮ ಫೋಟೋ ಕಾಪಿಗಳು ಇತ್ತೀಚಿನ ಫೋಟೋ ಕಾಪಿ ಬೇಕಾಗತ್ತೆ ಎರಡನೇದಾಗಿ ಸಿಗ್ನೇಚರ್ ಬೇಕು ಇಮೇಲ್ ಐ ಮತ್ತು ಮೊಬೈಲ್ ನಂಬರ್ಗಳು ನಿವಾಸದ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಮತ್ತು ಆದಾಯ ಪ್ರಮಾಣ ಪತ್ರಗಳು ಶೈಕ್ಷಣಿಕ ಅಂಕಪಟ್ಟಿ ಬೇಕಾಗತ್ತೆ ಇದರ ಮೇಲೆ ನೀವು ಅರ್ಜಿ ಸಲ್ಲಿಸ್ತೀರಲ್ಲ ಆ ಒಂದು ಅಂಕಪಟ್ಟಿಗಳು ಮತ್ತು ಕನ್ನಡ ಮಾಧ್ಯಮ ಮತ್ತು ಗ್ರಾಮೀಣ ಮಾಧ್ಯಮಗಳು ಇದನ್ನು ಹೊರತುಪಡಿಸಿ ಆಧಾರ್ ಕಾರ್ಡ್ ಕಂಪಲ್ಸರೇ ಬೇಕಾಗತ್ತೆ ಐ ಡಿ ಪ್ರೂಫ್ನ ನಿಮಗೆ ಪ್ಯಾನ್ ಕಾರ್ಡ್ ಕೇಳ್ತಾರೆ ಇಷ್ಟು ಡಾಕ್ಯುಮೆಂಟ್ಸ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇದರಲ್ಲಿ ಇನ್ನಿತರ ಕೂಡ ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದನ್ನು ಕೂಡ ತೆಗೆದುಕೊಂಡೋಗಿ ಕಂಪ್ಯೂಟರ್ ಸರ್ಟಿಫಿಕೇಟು ಮತ್ತು ನಿಮ್ಮ ಒಂದು ಒರಿಜಿನಲ್ ಮಾರ್ಕ್ಸೀಟು ಇನ್ನಿತರೂ ಕೂಡ ಐ ಡಿ ಪ್ರೂಫಾಗಿ ತೆಗೆದುಕೊಂಡು ಹೋಗ್ಬೋದು ನೋಡಿ ಸ್ನೇಹಿತರಲ್ಲಿ ಇದರಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ